ಆತ್ಮೀಯ ಏಳನೇ ತರಗತಿ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ವಿಜ್ಞಾನದ ಆನ್ಲೈನ್ ಕ್ಲಾಸಿಗೆ ಸ್ವಾಗತವನ್ನು ಕೋರ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ಒಂದು ಕ್ಲಾಸ್ನಲ್ಲಿ ನಾವು ಹೂವಿನ ಭಾಗಗಳನ್ನು ಗುರುತಿಸುವಂಥದ್ದು ಹಾಗೂ ಹೂವಿನ ವಿವಿಧ ಭಾಗಗಳ ಕಾರ್ಯವನ್ನು ತಿಳಿಯುವಂಥದ್ದನ್ನು ನಾವು ಮಾಡ್ತೇವೆ ಹಾಗೂ ಕಾಯಜ ಸಂತಾನೋತ್ಪತ್ತಿಯ ವಿಧಾನಗಳನ್ನು ಕೂಡ ಗುರುತಿಸ್ತೇವೆ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿ ಸ್ಥಳೀಯವಾಗಿ ಲಭ್ಯವಿರುವಂಥ ವಿವಿಧ ಹೂಗಳನ್ನು ನೀವು ಅದನ್ನು ಕಲೆಕ್ಟ್ ಮಾಡಿಕೊಂಡು ಬನ್ನಿ ಅಂದರೆ ಅನಾವಶ್ಯಕವಾಗಿ ಹೂಗಳನ್ನು ಕೀಳಬೇಡಿ ಆದರೆ ಒಂದು ವಿವಿಧ ರೂಪದ ವಿವಿಧ ಆಕಾರದ ವಿವಿಧ ಜಾತಿಯ ಹೂಗಳನ್ನು ನೀವು ಸಂಗ್ರಹ ಮಾಡಿ ಈ ರೀತಿ ಸಂಗ್ರಹ ಮಾಡಿ ಇಲ್ಲಿ ಒಂದು ಕೋಷ್ಟಕ ಇದೆ ಒಂದು ಟೇಬಲ್ ಇದೆ ಆ ಹೂಗಳ ಹೆಸರನ್ನು ಬರೀಬೇಕು ಅಲ್ಲಿ ಪುಷ್ಪ ಪತ್ರ ಸೊ ಬಣ್ಣ ಬಣ್ಣವಾಗಿರುವಂಥ ಒಂದು ಏನು ರಚನೆ ಕಾಣ್ತದೆ ಪುಷ್ಪ ಪತ್ರ ಯಾವ ಬಣ್ಣದಿದೆ ಪುಷ್ಪ ದಳಗಳು ಯಾವ ಬಣ್ಣದಿದೆ ಪುಷ್ಪ ಪತ್ರಗಳು ಒಟ್ಟಿಗೆ ಸೇರಿವೆಯೋ ಅಥವಾ ಪ್ರತ್ಯೇಕವಾಗಿವೆಯೋ ಅಥವಾ ಪುಷ್ಪ ದಳಗಳು ಪ್ರತ್ಯೇಕವಾಗಿವೆಯೋ ಅಥವಾ ಅಂಟಿಕೊಂಡಿವೆಯೋ ಕೇಸರಗಳು ಪ್ರತ್ಯೇಕವಾಗಿವೆಯೋ ಅಥವಾ ಅಂಟಿಕೊಂಡವೆಯೋ ಅಂತ ಸೊ ಆತ್ಮೀಯ ವಿದ್ಯಾರ್ಥಿಗಳು ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಪುಷ್ಪ ದಳ ಯಾವ ರೀತಿ ಇರ್ತದೆ ಅಂತ ಇಲ್ಲಿ ನೋಡಿ ಇಲ್ಲಿ ಕೆಂಪು ಬಣ್ಣದ ಒಂದು ಇದೆ ದಾಸವಾಳ ಹೂವಿನಲ್ಲಿ ಇದನ್ನು ನೀವು ಶಾಲಾ ಇಲ್ಲಿ ನೋಡಿ ಯಾವ ರೀತಿ ಇದೆ ಇಲ್ಲಿ ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿ ರಚನೆಗಳು ಬರ್ತವೆ ಇಲ್ಲಿ ಅದನ್ನು ಕೂಡ ತಾವು ಗಮನಿಸಬೇಕು ನೋಡಿ ಯಾವ ರೀತಿ ಪುಷ್ಪದಳಗಳು ಕೇಸರಗಳು ಶಲಾಕೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಕೇಶರ ಕೇಸರಗಳು ಯಾವ ರೀತಿ ಇದೆ ಹಳದಿ ಬಣ್ಣದ್ದು ಹಾಗೂ ಶಲಾಕೆ ಯಾವ ರೀತಿಯ ರಚನೆಯನ್ನು ಹೊಂದಿದೆ ಸೊ ಇವುಗಳನ್ನೆಲ್ಲ ನೀವು ನೋಡಬೇಕಾಗ್ತದೆ ಸೊ ನೋಡಿಕೊಂಡು ನೀವು ಏನು ಸಂಗ್ರಹ ಮಾಡ್ಕೊಂಡು ಬಂದಿರ್ತೀರಿ ಹೂಗಳನ್ನು ಆ ಹೂಗಳಲ್ಲಿರುವಂಥ ವಿಶೇಷತೆಯನ್ನು ಈ ಟೇಬಲ್ನಲ್ಲಿ ನೀವು ಫಿಲ್ ಅಪ್ಪನ್ನು ಮಾಡಿ ತುಂಬಿ ಸೊ ಇಲ್ಲಿ ನೋಡಿ ಒಂದು ಹೂವಿನ ಭಾಗಗಳನ್ನು ತೆಗೆದುಕೊಂಡು ನೋಡ್ತಾ ಹೋದಾಗ ಇಲ್ಲಿ ನೋಡಿ ಯಾವ ರೀತಿ ಇದೆ ಪುಷ್ಪದಳ ಪುಷ್ಪದಳ ಇದೆ ಅದನ್ನು ಹಿಡಿದುಟ್ಕೊಳ್ಳೋಕ್ಕೆ ತೊಟ್ಟು ಇದೆ ಹಸಿರು ಬಣ್ಣದ ಇರುತ್ತೆ ಇಲ್ಲಿ ಬೇ ಬೇರೆ ಬೇರೆ ಬಣ್ಣದ ಪುಷ್ಪ ದಳಗಳನ್ನು ನಾವು ನೋಡ್ತೇವೆ ಆಮೇಲೆ ಕೇಸರ ಇದೆ ಶಲಕಾಗ್ರ ಇದೆ ಇದನ್ನು ಕೇಸರವನ್ನು ಕೇಸರ ಮತ್ತು ಶಲಕಾಗ್ರ ಒಂದು ಸಂತಾನೋತ್ಪತ್ತಿಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ ಸೊ ತಾವಿಲ್ಲಿ ಏನು ಗಮನಿಸ್ತಾ ಇದ್ದರೆ ಶಲಕಾಗ್ರದ ಕೆಳಗಡೆ ಒಂದು ಅಂಡಾಶಯ ಅಂತ ಆಗ್ತದೆ ಅಲ್ಲಿ ಬೀಜಗಳ ಉತ್ಪಾದನೆ ಕೂಡ ಇಲ್ಲಿ ಆಗ್ತದೆ ಸೊ ಒಂದು ಹೂಗಳನ್ನು ತೆಗೆದುಕೊಂಡು ಅದನ್ನು ವಿವಿಧ ಭಾಗಗಳನ್ನು ನೋಡಲಿಕ್ಕೆ ಪ್ರಯತ್ನ ಮಾಡಬೇಕು ಈಗಾಗಲೇ ಹೇಳಿರುವ ಹಾಗೆ ಇಲ್ಲಿ ಅನವಶ್ಯಕವಾಗಿ ಹೂವುಗಳನ್ನು ಕೀಳಕ್ಕೆ ಹೋಗಬಾರ್ದು ಇನ್ನು ಕಾರ್ಡ್ಗಳ ಕಾರ್ಡ್ ಬೋರ್ಡ್ಗಳನ್ನು ಬಳಸಿಕೊಂಡು ವಿವಿಧ ಬಣ್ಣದ ಪೇಪರ್ಗಳನ್ನು ಬಳಸಿಕೊಂಡು ಸಸ್ಯ ವಿತ್ ಇದು ವಿವಿಧ ರೀತಿಯ ಸಸ್ಯಗಳ ಒಂದು ಮಾದರಿಯನ್ನು ತಯಾರಿಸಿ ಸೊ ಸಸ್ಯದ ಒಂದು ಜೀವನದ ಚಕ್ರ ಯಾವ ರೀತಿ ಇದೆ ಸಸ್ಯದ ಜೀವನ ಚಕ್ರ ಬೀಜ ಬರುತ್ತೆ ಸಣ್ಣ ಸಸಿ ಆಗ್ತದೆ ದೊಡ್ಡ ಗಿಡ ಆಗ್ತದೆ ಹೂಗಳು ಬಿಡುವಂಥದ್ದು ಹೂವಿನಿಂದ ಮತ್ತೆ ಬೀಜಗಳ ಉತ್ಪಾದನೆ ಬೀಜಗಳಿಂದ ಮತ್ತೆ ಅದು ಭೂಮಿಗೆ ತಲುಪುವಂಥದ್ದು ಅಲ್ಲಿ ಮತ್ತೆ ಆ ಬೀಜ ಏನು ಮಾಡ್ತದೆ ಅಂದರೆ ಮರಿ ಸಸ್ಯವಾಗಿ ಬರುತ್ತದೆ ಸೊ ಜೀವನ ಚಕ್ರವನ್ನು ಒಂದು ಹೋಲುವಂತಹ ಒಂದು ಮಾಡಲನ್ನು ಮಾಡಿ ಬೋರ್ಡ್ಗಳನ್ನು ಬಳಸಿಕೊಂಡು ಇದಾದ ನಂತರ ನೋಡಿ ನೆಕ್ಸ್ಟ್ ನೋಡೋಣ ಇಲ್ಲಿ ಒಂದು ಆಲೂಗಡ್ಡೆ ಅಂತ ನೋಡ್ತಾ ಹೋಗೋಣ ಆಲೂಗಡ್ಡೆ ಅಂತ ಬಂದಾಗ ಆಲೂಗಡ್ಡೆಗೆ ತನೆಯದಾಗಿರುವಂಥ ಬೀಜಗಳು ಇರುವುದಿಲ್ಲ ಆದರೆ ಆಲೂಗಡ್ಡೆಯ ಮೇಲೆ ಕಣ್ಣುಗಳು ಅಂತ ಒಂದು ರಚನೆಗೆ ಬರ್ತದೆ ಒಂದು ರೀತಿಯ ಕಣ್ಣುಗಳು ಮಾರ್ಕ್ ಇರ್ತದೆ ಅದನ್ನು ಕಟ್ ಮಾಡಿ ಅಲ್ಲಿ ನಾವು ಮಣ್ಣಿನಲ್ಲಿ ಇದು ಮಾಡಿದಾಗ ಅದಕ್ಕೆ ಬೇಕಾಗಿರುವಂಥ ನೀರು ಪೋಷಕಾಂಶವನ್ನು ಒದಗಿಸಿದಾಗ ಅದು ಮುಂದೆ ಆಲೂಗಡ್ಡೆ ಸಸ್ಯವಾಗಿ ಬೆಳೀತದೆ ಇದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಒಂದು ಕಾಯಿಜ ಸಂತೋನು ಅಂತ ನಾವು ಇಲ್ಲಿ ಕರಿತೇವೆ ಸೊ ಇಲ್ಲಿ ಕಾಯಕ ಮೊಗ್ಗುಗಳಿಂದ ಯಾವ್ಯಾವ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಆಗ್ತದೆ ಅಂತ ಬಂದಾಗ ಗುಲಾಬಿ ಗಿಡ ಗುಲಾಬಿ ಗಿಡವು ಕೂಡ ಹೌದು ಕಾಂಡವನ್ನು ತುಂಡರಿಸಿ ನಾವು ಇರಿಸಿದಾಗ ಅದು ಏನಾಗುತ್ತೆ ಮತ್ತೊಂದು ಗಿಡವಾಗಿ ಬೆಳೀತದೆ ಅಲ್ಲಿ ಆಮೇಲೆ ನುಗ್ಗೆ ಗಿಡ ಅಂತ ಇದೆ ನುಗ್ಗೆ ಗಿಡ ಕೂಡ ಈ ರೀತಿ ಬೆಳೆಯುವಂಥದ್ದು ಇದೆ ಇಲ್ಲಿ ಪಾಪಸ್ ಕಳಿಯಲ್ಲಿ ಯಾವ ಭಾಗದಿಂದ ಸಂತಾನೋತ್ಪತ್ತಿ ಆಗ್ತದೆ ಅಂತ ಇದೆ ನೋಡಿ ಇದನ್ನು ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ಕಾಮೆಂಟ್ ಮಾಡಬೇಕು ಎಲೆಯ ಮೊಗ್ಗುಗಳಿಂದ ಬೇರೆ ಯಾವ ಗಿಡಗಳಲ್ಲಿ ಸಂತಾನೋತ್ಪತ್ತಿ ಆಗ್ತದೆ ಎಲೆಯ ಮೊಗ್ಗುಗಳಿಂದ ಎಲೆಯಿಂದ ಒಂದು ಮರಿಸಸ್ಯವಾಗಿ ಬೆಳೆಯುವಂತಹ ಗಿಡಗಳು ಯಾವುದು ಇದನ್ನು ಕೂಡ ನಿಮ್ಮ ಒಂದು ಶಿಕ್ಷಕರಿಗೆ ಕೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಗಿಡದ ಒಂದು ಕೊಂಬೆಯ ತುಂಡನ್ನು ಮೆಟ್ಟಿನಲ್ಲಿ ನೆಟ್ಟು ಪ್ರತಿದಿನವೂ ನೀರು ಹಾಕಿ ಗುಲಾಬಿ ಗಿಡದ ಉದಾಹರಣೆಯನ್ನು ಈಗಾಗಲೇ ನಾನು ಹೇಳಿದ್ದೇನೆ ನುಗ್ಗೆ ಗಿಡದ ಉದಾಹರಣೆಯನ್ನು ನಾನು ಈಗಾಗಲೇ ಹೇಳಿದ್ದರೆ ಆ ಒಂದು ಕಾಂಡವನ್ನು ಕತ್ತರಿಸಿ ಪ್ರತಿನಿತ್ಯ ನೀರನ್ನು ಮತ್ತು ಪೋಷಕಾಂಶಗಳನ್ನು ಗೊಬ್ಬರವನ್ನು ಹಾಕಿದಾಗ ಅದು ಒಂದು ಸಸ್ಯವಾಗಿ ಬೆಳೀತದೆ ಅಂತ ಇನ್ನು ನೋಡ್ತಾ ಹೋಗೋಣ ಇಲ್ಲಿ ಒಂದು ಮೌಲ್ಯಾಂಕನಕ್ಕೆ ಒಂದು ರಿಲೇಟೆಡ್ ಆಗಿರುವಂಥ ಒಂದು ಕಾನ್ಸೆಪ್ಟ್ ಇದೆ ಸ್ನೇಹ ಒಮ್ಮೆ ತನ್ನ ತಾಯಿಯೊಂದಿಗೆ ಒಂದು ಸಸ್ಯಗಳನ್ನು ಬೆಳೆಸುವ ನರ್ಸರಿಗೆ ಭೇಟಿ ಮಾಡುತ್ತಾಳೆ ಅವಳು ತಾಯಿ ತೋಟದ ಮಾಲೀಕನನ್ನು ಸುವಾಸನಿರುವ ಒಂದು ಹೂವಿನ ಗಿಡವನ್ನು ಕೊಡುವಂತೆ ಕೇಳುತ್ತಾರೆ ತೋಟದ ಮಾಲೀಕ ಒಂದು ಹೂವಿನ ಗಿಡವನ್ನು ತೋರಿಸಿ ಅದು ಕಾಂಡದ ಕಾಯಜ ಸಂತಾನೋತ್ಪತ್ತಿಯಿಂದ ಬೆಳೆಸಲಾಗಿದೆ ಕಾಂಡದ ಕಾಯಜ ಸಂತಾನೋತ್ಪತ್ತಿ ಬೆಳೆಸಿ ಬೆಳೆಸಲಾಗಿದೆ ಅಂತ ಹೇಳುತ್ತಾನೆ ಏನಾಗುತ್ತೆ ಸ್ನೇಹಗಳಿಗೆ ಭಾಳ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗ್ತದೆ ಏನಿದು ಕಾಯಜ ಸಂತಾನೋತ್ಪತ್ತಿ ಅಂದಾಗ ಸೊ ಇಲ್ಲಿ ಕಾಂಡದ ಕಾಯಜ ಸಂತಾನೋತ್ಪತ್ತಿ ಅಂದಾಗ ಆ ಸಸ್ಯದ ಕಾಂಡದವನ್ನು ತುಂಡರಿಸಿ ಅದಕ್ಕೆ ಪೋಷಕಾಂಶ ನೀರವನ್ನು ಒದಗಿಸಿ ಬೆಳೆಸಿರುವಂಥ ಸಸ್ಯ ಅಂತ ನಾವು ಇಲ್ಲಿ ಹೇಳ್ಬೋದು ಸೊ ಸಸ್ಯದ ಕಾಯಜ ಭಾಗಗಳು ಯಾವುದು ಯಾವ ಯಾವ ಭಾಗದಿಂದ ಅದು ಮುಂದೆ ಒಂದು ಮರಿ ಸಸ್ಯವಾಗಿ ಬೆಳಿಬೋದು ಅಂದಾಗ ಹಲವಾರು ಸಸ್ಯಗಳು ಕಾಂಡದಿಂದ ಆಗ್ತವೆ ಎಲೆಗಳಿಂದ ಆಗ್ತವೆ ಬೇರುಗಳಿಂದ ಕೂಡ ಕೆಲವೊಂದು ಸಸ್ಯಗಳು ಏನಾಗ್ತವೆ ಅಂದರೆ ಅದು ಮುಂದೆ ಮರಿ ಸಸ್ಯವಾಗಿ ಬೆಳೀತದೆ ಉದಾಹರಣೆಗೆ ಇಲ್ಲಿ ನೋಡಿ ಕಬ್ಬು ಅಂತ ಇದೆ ಕಬ್ಬಿನಲ್ಲಿ ಕಾಂಡವನ್ನು ತುಂಡರಿಸಿ ನಾವು ಏನು ಮಾಡ್ತೀವಿ ಅಂದರೆ ಅಲ್ಲಿ ಮತ್ತೆ ನಾಟಿಯನ್ನು ಮಾಡ್ತೇವೆ ಮತ್ತು ಅಲ್ಲಿ ಕಬ್ಬ ಬೆಳೆಯನ್ನು ಬೆಳೆಸ್ತೇವೆ ಸೊ ಇದನ್ನು ಕೂಡ ನೀವು ಗಮನಿಸಿರ್ಬೋದು ಸೊ ಇಲ್ಲಿ ಹೂವಿನ ಭಾಗಗಳನ್ನು ಭಾಗಗಳನ್ನು ಗುರುತಿಸಲಿಕ್ಕೆ ನೋಡಬೇಕು ಇದರಲ್ಲಿ ಪುಷ್ಪದಳ ಯಾವುದು ತೊಟ್ಟು ಯಾವುದು ಕೇಸರ ಯಾವುದು ಶಲಕಾಗ್ರೆ ಯಾವುದು ಶಲ ಕನ್ನಳಿಕೆ ಯಾವುದು ಅಂಡಾಶಯ ಯಾವುದು ಎಂಬ ಭಾಗಗಳನ್ನು ಗುರುತಿಸಲಿಕ್ಕೆ ನೀವು ಇಲ್ಲಿ ಬರ್ತಿರಬೇಕು ಇನ್ನು ಹೂವಿನ ಗಂಡು ಭಾಗ ಯಾವುದು ಮತ್ತು ಹೆಣ್ಣು ಭಾಗ ಆತ್ಮೀಯ ವಿದ್ಯಾರ್ಥಿಗಳ ಕೇಸರ ಗಂಡು ಭಾಗ ಇದೆ ಹೆಣ್ಣು ಯಾವ ಭಾಗ ಯಾವುದು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಬೇಕು ಒನ್ ವೇ ಆಗಿರುವಂಥ ಡಿಸ್ಕಷನ್ ಬೇಡ ಗಂಡು ಭಾಗಕ್ಕೆ ಕೇಸರ ಅಂದರೆ ಹೆಣ್ಣು ಭಾಗ ಯಾವುದು ಮೊಗ್ಗಿನ ಸ್ಥಿತಿಯಲ್ಲಿ ಹೂವಿನ ರಕ್ಷಣೆ ಮಾಡುವ ಭಾಗ ಯಾವುದು ಮೊಗ್ಗು ಇದ್ದಾಗ ಹೂವನ್ನು ರಕ್ಷಣೆ ಮಾಡುವಂಥದ್ದು ತೊಟ್ಟು ಏನು ಹಸಿರು ಭಾಗ ಇರುತ್ತೆ ಪುಷ್ಪದಳದ ಕೆಳಗಡೆ ಇರುವಂಥ ರಚನೆ ಅದು ಮುಗಿನ ಸ್ಥಿತಿಯಲ್ಲಿ ಹೂವನ್ನು ರಕ್ಷಣೆ ಮಾಡ್ತದೆ ಹೂವಿನ ಉಪಯೋಗಗಳನ್ನು ತಿಳ್ಕೊಳ್ಳಿ ಹೂವು ಯಾವುದಕ್ಕೆ ಉಪಯೋಗ ಆಗ್ತದೆ ಅಂತ ಹೂವು ಸಸ್ಯದ ಸಂತಾನೋತ್ಪತ್ತಿ ಭಾಗ ಒಂದು ಆ ಹೂವು ಏನು ಮಾಡುತ್ತೆ ಅಂದರೆ ಮುಂಬರುವ ದಿನಗಳಲ್ಲಿ ಒಂದು ಬೀಜದ ಉತ್ಪಾದನೆ ಅದು ಮಾಡ್ತದೆ ಎರಡು ಮೂರನೇದಾಗಿ ಹೂವು ತನ್ನ ಒಂದು ವಿವಿಧ ಬಣ್ಣಗಳಿಂದ ಸುವಾಸನೆಯಿಂದ ಇಲ್ಲಿ ಬೇರೆ ಬೇರೆ ಕೀಟಗಳನ್ನು ತನ್ನ ಕಡೆ ಒಂದು ಆಕರ್ಷಣೆಯನ್ನು ಮಾಡುವಂಥದ್ದು ಇದೆ ಸೊ ಒಟ್ಟಾರೆಯಾಗಿ ಈ ಅಂಶದ ಬಗ್ಗೆ ನಾವು ಏನೆಲ್ಲ ತಿಳಿದುಕೊಳ್ಬೇಕು ಅಂದರೆ ಹೂವಿನ ಭಾಗಗಳನ್ನು ಗುರುತಿಸಲಿಕ್ಕೆ ಬರಬೇಕು ಹೂವಿನ ಭಾಗಗಳು ಏನೆಲ್ಲ ಕಾರ್ಯ ಮಾಡ್ತವೆ ಅಂದರೆ ಪುಷ್ಪದಳ ವಿವಿಧ ರೀತಿಯ ಬಣ್ಣಗಳನ್ನು ಹೊಂದಿರುವುದರಿಂದ ಹಾಗೂ ಸುವಾಸನೆ ಹೊಂದಿರುವುದರಿಂದ ಕೀಟಗಳನ್ನು ಆಕರ್ಷಿಸಿ ಅದೇನು ಮಾಡ್ತದೆ ಅಂದರೆ ಕೀಟಗಳು ಮಕರಂದವನ್ನು ಪಡೆಯುತ್ತವೆ ಇಲ್ಲಿ ಹೂವಿಗೆ ಏನು ಲಾಭ ಅಂದಾಗ ಆ ಕೀಟಗಳ ಸಹಾಯದಿಂದ ಪರಾಗ ಕ್ರಿಯೆ ಆಗ್ತದೆ ಹೆಣ್ಣು ಮತ್ತು ಗಂಡು ರಚನೆಗಳು ಸಮ ಒಂದು ಸಮೀಪಕ್ಕೆ ಬಂದು ಇಲ್ಲಿ ಸಂತಾನೋತ್ಪತ್ತಿಕ್ರಿಯೆ ಸಂಪೂರ್ಣವಾಗುವಂಥದ್ದು ಇನ್ನು ಕಾಯಜ ಸಂತಾನೋತ್ಪತ್ತಿ ಯಾವ ರೀತಿ ಆಗ್ತದೆ ಕಾಂಡದ ಮುಖಾಂತರ ಎಲೆಯ ಮುಖಾಂತರ ಬೇರುಗಳ ಮುಖಾಂತರ ಇದನ್ನ ನಮಗೆ ಗೊತ್ತಿರಬೇಕಾಗ್ತದೆ ಸೊ ಆದ್ಮೇಲೆ ಈ ಒಂದು ಚಾಪ್ಟರ್ನಲ್ಲಿ ಇಷ್ಟೊಂದು ಡಿಸ್ಕಶನ್ ನಾವು ಮಾಡಿದ್ದೇವೆ ಇನ್ನು ಮುಂಬರುವಂತಹ ಒಂದು ಕ್ಲಾಸ್ನಲ್ಲಿ ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಯಾವ ರೀತಿ ಆಗ್ತದೆ ಅದಕ್ಕೆ ಏನೆಲ್ಲ ಹಂತಗಳು ಇದೆ ಪರಾಗಸ್ಪರ್ಶ ಕ್ರಿಯೆ ವಿಧಾನ ಏನು ಬೀಜ ಪ್ರಸರಣ ಯಾವ ರೀತಿ ಆಗ್ತದೆ ಎಂಬುದರ ಕುರಿತಾಗಿ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ಇಟ್ಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೇವೆ ಅಂತ ಹೇಳ್ತಾ ಜೈ ಹಿಂದ್ ವಂದೇ ಮಾತರಂ